ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಹದಿನೈದು ದಿನಗಳ ಕಾಲ ತಿಹಾರ್ ಜೈಲಿಗೆ ಅಟ್ಟಲಾಗಿದೆ ಏಪ್ರಿಲ್ ಒಂದು ಸೋಮವಾರ ದಿವಸ ಅವರನ್ನು ರಾವ್ಝವನಿ ಕೋರ್ಟ್ನಲ್ಲಿ ಹಾಜರುಪಡಿಸಲಾಯಿತು ಅವರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಸ್ಟಡಿ ಅವಧಿ ಮುಗಿದಿತ್ತು ಜಸ್ಟಿಸ್ ಕಾವೇರಿ ಬವೇಜ ಅವರನ್ನ ಹನ್ನೊಂದುವರೆಗೆ ಹಾಜರುಪಡಿಸಲಿಕ್ಕೆ ಈ ಮುಂಚೆನೇ ಆದೇಶ ನೀಡಿದರು ಅದರ ಪ್ರಕಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ಅವರನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ ಕೋರ್ಟ್ನಲ್ಲಿ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಇರ್ತಾರೆ ಈ ಕಡೆ ನೋಡಿದರೆ ಅತಿಶಿ ಮರ್ಲೇನ ಇರ್ತಾರೆ ಜೊತೆಗೆ ಸೌರಭ್ ಭಾರದ್ವಾಜ್ ಇರ್ತಾರೆ ಅವರ ಸಮಕ್ಷಮದಲ್ಲಿ ಆನರೇಬಲ್ ಜಸ್ಟಿಸ್ ಕಾವೇರಿ ಭವೇಜ ಅವರು ಇವರನ್ನು ಹದಿನೈದು ದಿನಗಳ ಕಾಲ ದಿಲ್ಲಿಯ ತಿಹಾರ್ ಜೈಲಿಗೆ ಕಳಿಸಿ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಹಾಗಾದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ಹೇಳ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಪರವಾಗಿ ವಾದವನ್ನು ಮಂಡನೆ ಮಾಡಿದಂಥ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಎಸ್ ವಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡ್ತಾರೆ ಏನಂತ ಹೇಳ್ತಾರೆ ಇವರು ಇಪ್ಪತ್ತೊಂದನೇ ತಾರೀಕು ಇವ್ರನ್ನ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬಂಧನ ಮಾಡಿದ್ವಿ ಮೊದಲು ಆರು ದಿನ ಕಸ್ಟಡಿಗೆ ತೆಗೆದುಕೊಂಡ್ವಿ ಅದಾದ ಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಕೇಳಿದ್ವಿ ಮತ್ತೆ ನಾಲ್ಕು ದಿನ ತೆಗೆದುಕೊಂಡ್ವಿ ಆದರೂ ಕೂಡ ಈ ಮನುಷ್ಯ ಸರಿಯಾಗಿ ಬಾಯ್ ಬಿಡ್ತಾಯಿಲ್ಲ ಏನನ್ನು ಕೇಳಿದರೂ ನನಗೆ ನೆನಪಿಲ್ಲ ಅಂತ ಹೇಳ್ತಾನೆ ಕಳೆದು ಹೋಗಿದೆ ಅಂತ ಹೇಳ್ತಾನೆ ನನ್ನ ಹತ್ರ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾನೆ ಈತ ಸರಿಯಾದಂಥ ಸಹಕಾರವನ್ನು ನೀಡ್ತಾ ಇಲ್ಲ ಮತ್ತೆ ನಾವು ಈತನ ಎಕ್ಸ್ಟೆನ್ಷನನ್ನು ಕೇಳೋದಿಲ್ಲ ಈತನನ್ನು ಜುಡಿಷಿಯಲ್ ಕಸ್ಟಡಿಗೆ ಅಟ್ಟಬೇಕು ಇನ್ನೊಂದು ಮಾತನ್ನು ಹೇಳ್ತಾರೆ ಭಾಳ ಮುಖ್ಯವಾದಂಥದ್ದು ತುಂಬ ಅಂದರೆ ತುಂಬ ಪ್ರಮುಖವಾದಂಥ ವಿಷಯ ಏನಪ್ಪ ಏನಪ್ಪ ಅಂದರೆ ಇವರಿಗೆ ವಿಜಯ್ ನಾಯರ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಅರವಿಂದ್ ಕೇಜ್ರಿವಾಲ್ ಅವರಿಲ್ಲ ಅರವಿಂದ್ ವಿಜಯ್ ನಾಯರ್ ಅವರು ನನ್ನ ಜೊತೆ ವ್ಯವಹಾರ ಮಾಡಿಲ್ಲ ಅತಿಶಿ ಮರ್ಲೆನಾ ಮತ್ತು ಸೌರಭ್ ಭಾರದ್ವಾಜ್ ಜೊತೆ ವ್ಯವಹಾರ ನಡೆಸ್ತಾ ಇದ್ರು ಎದುರುಗಡೆ ಕೂತಿರುವಂಥ ಅತಿಶಿ ಮರ್ಲಾನಗೂ ಮತ್ತು ಸೌರಭ ಭಾರದ್ವಾಜಿಗೂ ಯಾವ ಸ್ಥಿತಿ ಉಂಟಾಗಿರ್ಬೋದು ಹೇಗೆ ಅವರಿಗೆ ಬರಸಿಡಿಲು ಬಡೆದ ಹಾಗೆ ಸುಮ್ಮನೆ ಆಲೋಚನೆ ಮಾಡಿ ಈ ಮನುಷ್ಯ ತಾನು ಕೆಡೋದಂತೆ ವನವನ್ನೆಲ್ಲ ಕೆಡ್ ಕೋತಿ ತಾನು ಕೆಡೋದಂತೆ ವನ ಎಲ್ಲ ಕೆಡಿಸ್ತು ಅಂತಾರಲ್ಲ ಆ ರೀತಿಯಾಗಿ ಎಲ್ಲಿ ತನ್ನ ಪತ್ನಿ ಮುಖ್ಯಮಂತ್ರಿ ಆಗುವುದಕ್ಕೆ ಈಕೆ ಅಡ್ಡಗಾಲು ಆಗ್ತಾರೋ ಅನ್ನೋವಂಥ ಕಾರಣಕ್ಕೋಸ್ಕರ ಈಗ ಅತಿಶಿ ಮರ್ಲನ್ ಅವರ ಹೆಸರನ್ನು ಹೇಳಿದ್ದಾರೆ ನಾನು ಆತನ ಜೊತೆ ವ್ಯವಹಾರ ಮಾಡಲಿಲ್ಲ ವಿಜಯ ನಾಯರ್ ಜೊತೆ ಮೊದಲನೇದಾಗಿ ವಿಜಯ ನಾಯರ್ ಆತನಿಗೆ ಯಾವುದೇ ಆದಂಥ ಸಾಂವಿಧಾನಿಕ ಹುದ್ದೆ ಇಲ್ಲ ಆಮ್ ಆದ್ಮಿ ಪಕ್ಷದಲ್ಲಿ ಎರಡನೇ ಆಗಿ ಈತ ಅಗ್ರಿಗೇಟರ್ ಆಗಿ ಸೌತ್ ಲಾಬಿಗೆ ಮತ್ತು ಅರವಿಂದ್ ಕೇಜ್ರಿವಾಲ್ ಮನೀಶ್ ಮುಂದೆ ಮಧ್ಯಂತರ ಮಧ್ಯವರ್ತಿಯಾಗಿ ಬ್ರೋಕರ್ ಆಗಿ ನಿಂತ ಮನುಷ್ಯ ಈತನೇ ಮೊಟ್ಟ ಮೊದಲಿಗೆ ಈ ಶರಾಬ್ ಗೋಠಾಲ ಗೋಠಾಲ ಏನಿದೆಯಲ್ಲ ಈ ಮದ್ಯದ ಹಗರಣ ಲಿಕರ್ ಲಾಬಿ ಇದರ ಮೊಟ್ಟ ಮೊದಲು ಬಂಧಿತನಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ವಿಜಯ ನಾಯರ್ ವಿಜಯ ನಾಯರ್ ಒಂದೊಂದಾಗಿ ಬಾಯಿ ಬಿಡ್ತಾ ಹೋದಾಗ ಇವರೆಲ್ಲರೂ ಸಿಗಾಕ್ ಹೋಗ್ತಾರೆ ಅದಾದಮೇಲೆ ಮನೀಶ್ ಸಿಸೋಡಿಯಾ ಒಳಗಡೆ ಹೋಗ್ತಾರೆ ಯಾವ ಮನೀಶ್ ಸಿಸೋಡಿಯಾ ಅಬಕಾರಿ ಸಚಿವರಾಗಿದ್ರು ಅವಾಗ ಕೇವಲ ಅತಿಶಿ ಮರ್ಲೆನ ಯಾವುದೇ ಸಚಿವೇ ಅಲ್ಲ ಕೇವಲ ಅವರ ಕಾರ್ಯದರ್ಶಿಯಾಗಿದ್ದಂಥ ಸ್ವತಃ ಮನೀಶ್ ಸಿಸೋಡಿಯಾ ಎಲ್ಲ ವ್ಯವಹಾರವನ್ನು ಮಾಡಿದ್ದು ಅದು ಸ್ವತಃ ಅರವಿಂದ್ ಕೇಜ್ರಿವಾಲ್ ಸಮಕ್ಷಮದಲ್ಲಿ ಮಾಡಿದ್ದಂಥದ್ದು ಅರವಿಂದ್ ಕೇಜ್ರಿವಾಲೇ ಸ್ವತಃ ಫೋನ್ನಲ್ಲಿ ಮಾತಾಡಿರುವಂಥ ದಾಖಲಾತಿಗಳು ಮೆಸೇಜ್ಗಳೆಲ್ಲ ಇರುವಂಥದ್ದು ಈತನ ಮನೆಯಲ್ಲೇ ನಡೆದಂಥ ವ್ಯವಹಾರ ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲೇ ನಡೆದಂಥ ಅವರ ಸಮಕ್ಷಮದಲ್ಲಿ ನಡೆದಂಥ ವ್ಯವಹಾರ ಹೀಗಿರುವಾಗ ಈಗ ಇದ್ದಕ್ಕಿದ್ದ ಹಾಗೆ ಅತಿಶಿ ಮರ್ಲೆನಾ ಸೌರ ಭಾರದ್ವಾಜ್ ಹೆಸರು ಹೇಳುವ ಮೂಲಕ ಅರವಿಂದ್ ಕೇಜ್ರಿವಾಲ್ ತಪ್ಪಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈತ ಎಂಥ ಕ್ರಿಮಿನಲ್ ಮನುಷ್ಯ ಅಂದರೆ ಇಡೀ ದೇಶದ ಯಾವ ರಾಜಕಾರಣಿಯೂ ಕೂಡ ಸಹಿ ಹಾಕಲಾರದ ಹಾಗೆ ಖಾತೆಯನ್ನೇ ಇಟ್ಕೊಳ್ಳಾರದ ಹಾಗೆ ರಾಜಕಾರಣ ಮಾಡಿದ್ದು ನಾನಂತೂ ಇಲ್ಲಿಯವರೆಗೂ ಕೇಳಿಲ್ಲ ಈ ಮನುಷ್ಯ ಇಷ್ಟು ವರ್ಷಗಳಾದರೂ ಕೂಡ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ಸಚಿವ ಸ್ಥಾನವನ್ನು ಫೈನಾನ್ಸ್ ಮಿನಿಸ್ಟ್ರೋ ಹೋಮ್ ಮಿನಿಸ್ಟ್ರಿನೋ ಮತ್ತೊಂದು ಯಾವುದನ್ನು ಇಟ್ಟುಕೊಳ್ಳಾರದೆ ಬೇರೆಯವರ ಹೆಸರಿಗೆ ಹೆಗಲ್ನಲ್ಲಿ ಬಂದೂಕಿಟ್ಟು ಗುಂಡು ಹೊಡ್ಕೊಂಡು ಬಂದಂಥ ವ್ಯಕ್ತಿ ಈಗಲೂ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ತನ್ನ ಮೇಲೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನೇರವಾಗಿ ಅತಿಶಿ ಮರ್ಲೆನನ್ನು ಇಲ್ಲಿ ಬಲಿಪಶು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಎಲ್ಲಿ ಹೊರಗಡೆ ಸುಮ್ಮನೆ ವದಂತಿಗೆ ಹೇಳ್ತಾ ಇಲ್ಲ ಕೋರ್ಟ್ ರೂಮಿನಲ್ಲಿ ಏಪ್ರಿಲ್ ಒಂದನೇ ತಾರೀಕು ಸೋಮವಾರ ಜಸ್ಟಿಸ್ ಕಾವೇರಿ ಬವೇಜ ಅವರ ಸಮಕ್ಷಮದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಪರವಾಗಿ ವಾದ ಮಂಡನೆ ಮಾಡಿದಂಥ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರು ಹೇಳಿರುವಂಥದ್ದಿದು ಈಗ ಹಾಗಾದರೆ ಬಂದೂಕು ಯಾವ ಕಡೆ ತಿರುಗತ್ತೆ ನೇರವಾಗಿ ಅತಿಶಿ ಮತ್ತು ಸೌರಭ್ ಭಾರದ್ವಾಜ್ ಮೇಲೆ ತಿರುಗತ್ತೆ ಈ ಸೌರಭ್ ಭಾರದ್ವಾಜ್ ಮೇಲೆ ಈಗಾಗಲೇ ಕೇಸಿದೆ ಯಾವ ಕೇಸು ಮೊಹಲ್ಲಾ ಕ್ಲಿನಿಕ್ ಕೇಸು ಈತನ ಮೇಲಿದೆ ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇದೆ ಅಲ್ಲಿ ಸುಳ್ಳು ಸುಳ್ಳೇ ಹೇಳಿ ಡಯಾಗ್ನೋಸ್ಟಿಕ್ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿರುವಂಥದ್ದು ಫೋನ್ ನಂಬರ್ಗಳೇ ಇರಲಾರ್ದು ಇಪ್ಪತ್ತೆರಡು ಸಾವಿರದ ಆರುನೂರು ಜನರ ದುಡ್ಡನ್ನು ತಿಂದಿರುವಂಥದ್ದು ಅನ್ನುವಂಥ ಮತ್ತದ್ದು ಮೊಕದ್ದಮೆ ಆತನ ಮೇಲಿದೆ ಇನ್ನು ಈ ಅತಿಶ್ರೀಮರ್ಲೆನ ಅತಿ ಮರಲೆ ಜಲಮಂಡಳಿಯ ಹಗರಣ ಏನಿದೆ ಅದರ ಕೇಸು ಆಕೆಯ ಮೇಲಿದೆ ಆಕೆ ಸಚಿವೆ ಅಂದರೆ ಇಡೀ ಕ್ಯಾಬಿನೆಟ್ಟು ಈಗ ತಿಹಾರ್ ಜೈಲಿನಲ್ಲಿ ಇರುತ್ತದೆ ಇದು ಸ್ಪಷ್ಟವಾಗಿ ಗೋಚರವಾಗುವಂಥದ್ದು ಎರಡನೇ ದಿನ ಒಂದು ಭಾಳ ವಿಪರ್ಯಾಸಕರ ಅಚ್ಚರಿದಾಯಕ ಅಸಹ್ಯ ಅನಿಸುವಂಥ ವಿಲಕ್ಷಣ ವಿಚಯವನ್ನು ತಮ್ಮಿದ್ರಿಗೆ ಹೇಳ್ಬಿಡ್ತೀನಿ ಯಾವ ವ್ಯಕ್ತಿಯ ಹಿಡಿತದಲ್ಲಿ ನಿಯಂತ್ರಣದಲ್ಲಿ ಒಂದು ಖಾತೆ ಇದೆ ಜೈಲು ಖಾತೆ ಇದೆ ಮುಖ್ಯಮಂತ್ರಿಯಾಗಿ ಅಂಥ ವ್ಯಕ್ತಿ ತನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಸಂದರ್ಭದಲ್ಲಿಯೇ ಜೈಲಿಗೆ ಹೋಗ್ತಾ ಇರುವಂಥ ಏಕಮ ವ್ಯಕ್ತಿ ಇದ್ದ ಮುಖ್ಯಮಂತ್ರಿ ಆಗಿ ಈ ಹಿಂದೆ ಸತ್ಯೇಂದ್ರ ಜೈನ್ ಇದೆ ಕೆಲಸವನ್ನು ಮಾಡಿದ್ರು ಸತ್ಯೇಂದ್ರ ಜೈನ್ ಯಾವ ಸಚಿವ ಜೈಲು ಖಾತೆ ಸಚಿವ ಜೈಲು ಖಾತೆ ಸಚಿವ ಜೈಲಿಗೆ ಹೋಗ್ತಾರೆ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಯಾವಾಗ ಕೋರ್ಟ್ ಕ್ಯಾಕರಿಸಿ ಹೋಗಿ ಅತ್ತೆ ಅವಾಗ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅದಾದ ಮೇಲೆ ಈತ ಮತ್ತೆ ಪೆರೋಲ್ ಮೇಲೆ ಹೊರಗಡೆ ಬಂದರು ಜಾಮೀನು ತೊಗೊಂಡ್ರು ಆರೋಗ್ಯ ದೃಷ್ಟಿಯಿಂದ ಅದು ಬೇರೆ ವಿಚಾರ ಆದರೆ ಅರವಿಂದ್ ಕೇಜ್ರಿವಾಲ್ ಈ ದೇಶದಲ್ಲಿ ಮೊಟ್ಟ ಮೊದಲ ರಾಜಕಾರಣಿ ತಾನೊಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಕಂಟ್ರೋಲ್ನಲ್ಲಿರುವಂಥ ಒಂದು ಖಾತೆ ಜೈಲು ಖಾತೆ ಏನಿದೆ ಆ ಖಾತೆ ಪ್ರ ಜೈಲಿರುವ ಜೈಲಿಗೆ ಈತ ಇವತ್ತು ಹೋಗ್ತಾ ಇರುವಂಥದ್ದು ಇವರು ಜೈಲಿಗೆ ಹೋಗೋದು ದಿಟ ಆಗಿ ಹೋಗಿತ್ತು ಬೆಳಗ್ಗೆ ಆರು ಗಂಟೆಯಿಂದ ಅಲ್ಲಿ ಸ್ಯಾನಿಟೈಸೇಷನ್ ಕಳೀ ಕೆಲಸ ನಡೀತಾ ಇತ್ತು ಒಂದು ಮೂರು ಐದು ಏಳು ಮೂರು ತಿಹಾರ್ ಜೈಲಿನ ಕೋಣೆಗಳನ್ನು ಶುದ್ಧಪಡಿಸಲಾಗ್ತಾ ಇತ್ತು ದ್ವಾರಗಳನ್ನು ರೂಮ್ಗಳನ್ನು ಶುದ್ಧಪಡಿಸಲಾಗ್ತಾ ಇತ್ತು ಈತನ ಬೇಡಿಕೆಯನ್ನು ಜೈಲಿನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನು ಇವತ್ತಂಬ ಹೇಳ್ತಾ ಇದ್ದೇನೆ ಈತನಿಗೆ ಭಗವದ್ಗೀತೆ ಬೇಕಂತೆ ಓದಲಿಕ್ಕೆ ಎರಡನೇದು ಯಾರು ರಾಮಾಯಣ ಬೇಕಂತೆ ಮೂರನೇದು ಹೌ ಪ್ರೈಮ್ ಮಿನಿಸ್ಟರ್ ಆಪರೇಟ್ಸ್ ಅಂತ ಇನ್ನೊಂದು ಬುಕ್ ಬೇಕಂತೆ ನೋಡಿ ಹೇಗಿದೆ ಈ ಮನುಷ್ಯ ಜನರಿಂದ ಹೇಗೆ ಅನುಕಂಪ ಗಳಿಸಬೇಕು ಅನ್ನುವುದನ್ನು ಈತನ ನೋಡಿ ಕಲಿಬೇಕು ಯಾವ ವ್ಯಕ್ತಿ ನಾವು ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಮಾತನಾಡುವಾಗ ನನ್ನ ಅಜ್ಜಿಯೇ ರಾಮನ ಬಗ್ಗೆ ನಂಬೋದಿಲ್ಲ ಅಂತ ಈ ಮನುಷ್ಯ ಹೇಳಿದ್ದ ನಮ್ಮ ಅಜ್ಜಿ ಅಂತ ರಾಮ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ದ ಈಗ ಈತ ರಾಮಾಯಣ ಓದ್ಬೇಕಂತೆ ಇದೇ ರೀತಿಯದಾಗಿ ಮನೆಯ ಸಿಸೋಡಿ ಹದಿನೇಳು ಪುಸ್ತಕಗಳನ್ನು ತರಿಸ್ಕೊಂಡಿದ್ರು ಜೈಲಿಗೆ ನನಗೆ ಪುಸ್ತಕ ಓದಲಿಕ್ಕೆ ಬೇಕು ಅಂತ ಕಡ ಅವರಿಂದ ಕಡ ಪಡೆದು ಓದಿದ್ರು ಸಾಕಾಗಿರೋದು ಜೊತೆಗೆ ಒಂದು ಕುರ್ಚಿ ಮತ್ತು ಟೇಬಲ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಕುರ್ಚಿ ಟೇಬಲ್ ಇವ್ರಿಗೆ ಯಾಕೆ ಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ ಏಕೆಂದರೆ ಈ ಮುಖ್ಯಮಂತ್ರಿಯಾಗಿ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ವತಃ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಇಪ್ಪತ್ತೇಳನೇ ತಾರೀಕು ಒಂದು ಕಾನ್ಕ್ಲೇವ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಾಂವಿಧಾನಿಕವಾಗಿ ಹಾಗೆ ಜೈಲಿನಲ್ಲಿರುವಂಥ ವ್ಯಕ್ತಿಗೆ ಮುಂದುವರಿಯಲಿಕ್ಕೆ ನಾವು ದಿಲ್ಲಿಯಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಆಲೋಚನೆ ಇರೋದೇನು ಮೊದಲನೇದಾಗಿ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿಸುವುದು ಈತ ಯಾವತ್ತು ಹೇಳ್ತಾ ಇದ್ರು ಅರಾಜಕತೆಯನ್ನು ಸೃಷ್ಟಿ ಮಾಡುವ ಮೂಲಕ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಈಸ್ ಅನ್ ಅನಾರ್ಚಿಸ್ಟ್ ಅರಾಜಕತೆಯನ್ನು ತರುವ ಮೂಲಕ ದೇಶದಲ್ಲಿ ಬದಲಾವಣೆ ನೋಡಿ ಹೇಗಿದೆ ಅವತ್ತು ಗಾಂಧಿ ಹೇಳಿದ ಮಾತು ಏನರಲ್ಲಿ ಅಹಿಂಸೆಯ ಮೂಲಕ ಈ ದೇಶಕ್ಕೆ ಬ್ರಿಟಿಷರನ್ನು ಓಡಿಸಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಅವತ್ತು ಅವರು ಹೇಳಿದರು ಅದ್ರ ಬಗ್ಗೆ ಮತ್ತೆ ಇಲ್ಲಿ ಚರ್ಚೆ ಮಾಡೋದು ಬೇಡ ಗಾಂಧಿಯವರು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಇಲ್ಲಿ ನಾವು ಚರ್ಚೆ ಮಾಡೋದು ಬೇಡ ಅದ್ರ ಬಗ್ಗೆ ಬೇರೆ ಸಂಚಿಕೆಯನ್ನು ಮಾಡೋಣ ಆದರೆ ಈ ಮನುಷ್ಯ ಅರಾಜಕತೆಯ ಮೂಲಕ ವ್ಯವಸ್ಥೆಯನ್ನು ಬದಲಿ ಮಾಡೋಣ ಅಂತ ಹೇಳಿದಂಥ ಮನುಷ್ಯ ಹೀಗಿರುವಂಥ ಅರವಿಂದ್ ಕೇಜ್ರಿವಾಲ್ ತಾನು ತನ್ನ ಹುದ್ದೆಯನ್ನು ಬಿಟ್ಟುಕೊಡಲಾರದೆ ಇಡೀ ದಿಲ್ಲಿಯಲ್ಲಿ ಒಂದು ಅಯೋಮಯ ಸ್ಥಿತಿಯನ್ನು ಸೃಷ್ಟಿಸುವ ಹಾಗೆ ಮಾಡಿ ನರೇಂದ್ರ ಮೋದಿ ಅವರಿಂದ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ ಈ ದೇಶದಲ್ಲಿ ಅಂತ ಒಂದು ನರೇಟಿವ್ ಸೃಷ್ಟಿ ಮಾಡಿ ತದನಂತರ ಇನ್ನು ಅನಿರ್ವಾಹ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಇನ್ನೇನು ರಾಷ್ಟ್ರಪತಿ ಆಡಳಿತ ಹೇರ್ತಾನೆ ಅನ್ನುವಂಥ ಸಂದರ್ಭದಲ್ಲಿ ಅವಾಗ ತನ್ನ ಪತ್ತಿಯನ್ನು ಆ ಕುರ್ಚಿಗೆ ಕೂಡಿಸಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಅಡ್ಡಗಾಲಾಗುವಂಥ ಅತಿಶಿ ಮರಳೆನಾಗಿ ನೋಟಿಸ್ ಕೊಡುವ ಹಾಗೆ ಮಾಡಿದ್ದಾರೆ ಒಬ್ಬ ಮನುಷ್ಯ ಎಷ್ಟು ಕ್ರಿಮಿನಲ್ ಆಗಿ ಆಲೋಚನೆ ಮಾಡ್ಬೋದು ಅನ್ನೋ ಒಂದು ಇವ್ರು ನೋಡಬೇಕ್ರಿ ಅಂದರೆ ಇವರ ಒಂದೊಂದು ಹೆಜ್ಜೆಯ ಹಿಂದೆ ಹತ್ತು ಆಲೋಚನೆಗಳಿರ್ತವೆ ಇವರು ಜೈಲಿಗೆ ಹೋಗೋದು ದಿಟ ಆಗಿತ್ತು ಆದ್ದರಿಂದಲೇ ಅದನ್ನು ಶುದ್ಧೀಕರಿಸಲಾಗಿತ್ತು ಈತ ಹೊರಗೆ ಬರ್ತಾರೆ ಅಂತ ಸ್ವತಃ ಅವರ ಸಹೋದ್ಯೋಗಿಗಳಿಗೂ ಗೊತ್ತಿರಲಿಲ್ಲ ಪ್ರತಿ ದಿವಸ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದದ್ದು ಯಾರು ಅತಿಶಿ ಮರ್ಲೆನಾ ಇವತ್ತ್ಯಾಕೆ ಅತಿಶಿ ಮರ್ಲೆನ ಮಾಡಲಿಲ್ಲ ಇನ್ನಿಬ್ರು ಜೂನಿಯರ್ ಆರ್ಟಿಸ್ಟ್ ಪತ್ರಿಕಾಗೋಷ್ಠಿ ಮಾಡ್ತಾರೆ ನರೇಂದ್ರ ಮೋದಿ ಹೇಳಿದ್ದೇನು ಇಸ್ ಥರ ಮೋದಿ ಈ ದೇಶ ನಹಿ ಚಲೇಗ ಅಂತ ಹೇಳ್ತಾರೆ ಈಗ ಜೈಲಿಗೆ ಹಾಕಿದ್ದು ಜಸ್ಟಿಸ್ ಕಾವೇರಿ ಭವೇಜ ಅವರು ನರೇಂದ್ರ ಮೋದಿ ಅಲ್ಲ ಈ ದೇಶದಲ್ಲಿ ನ್ಯಾಯಾಂಗ ಹೇಗೆ ಹೇಳುತ್ತೋ ಹಾಗೆ ನರೇಂದ್ರ ಮೋದಿ ಅವರು ಕೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಕೇಳ್ತಾರೆ ಸಿ ಬಿ ಐ ಅವರು ಕೇಳ್ತಾರೆ ಕೇಳಲೇಬೇಕು ಬೇಕಾದರೆ ನೀವು ಅಪೀಲ್ ಹೋಗಬಹುದು ಆದರೆ ನ್ಯಾಯಾಂಗ ವ್ಯವಸ್ಥೆಯನ್ನು ನೀವು ತುಚ್ಛೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಈತ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇರೋದೇನೆಂದರೆ ಚುನಾವಣೆಯ ಸಂದರ್ಭದಲ್ಲಿ ನನ್ನ ನರೇಂದ್ರ ಮೋದಿಯವರು ಜೈಲಿಗೆ ಹಾಕಿದ್ದಾರೆ ಇಲ್ಲದೆ ಹೋದರೆ ಅವರಿಗೆ ದೊಡ್ಡದಾದಂಥ ಬದ್ಧ ದ್ವೇ ಯಾರಾದರೂ ಸವಾಲು ಕೊಡಬಹುದಾದಂಥ ವ್ಯಕ್ತಿ ಯಾರಾದರೂ ಇದು ನಾನೇ ಅಂತ ತನ್ನನ್ನು ತಾನು ಈ ಸಂದರ್ಭದಲ್ಲಿಯೂ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಮೀಸಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ನಮ್ಮ ಕಡೆ ಒಂದು ಮಾತಿದೆ ಅದನ್ನು ಇವರು ಮಾಡ್ತಾ ಇದ್ದಾರೆ ಹಾಗಾದರೆ ದಿಲ್ಲಿಯಲ್ಲಿ ಮುಂದಾಗಬಹುದಾದಂಥ ವಿದ್ಯಮಾನಗಳೇನು ಮುಖ್ಯಮಂತ್ರಿ ಯಾರಾಗಬಹುದು ಇಲ್ಲವೇ ರಾಷ್ಟ್ರಪತಿ ಆಡಳಿತ ಹೇಳ್ತಾರೆ ಆಗುವಂಥ ರೆಪರ್ಕೇಷನ್ ಏನು ಸಿ ಬಿ ಐ ಏನು ಆಲೋಚನೆ ಮಾಡ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ ಮುಂದಿನ ಮುಂದಿನ ನಡೆ ಏನು ಇಷ್ಟನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ